ಏನಾಗಿತ್ತು? ನಾವು ನಿನ್ನೆ 10:30 ಸುಮಾರು ನಮ್ಮ ಫ್ರೆಂಡ್ಗೆ ಎಕ್ಸಿಡೆಂಟ್ ಇದು ಬೈಕಲ್ಲಿ ಒತ್ಕೊಂಡ್ಬಿದ್ದ, ಬಿದ್ದ ತಕ್ಷಣಕ್ಕೆ ನೈಟ್ ಅಡ್ಮಿಟ್ ಮಾಡಿದ್ರು. ಬೆಳಗ್ಗೆ 10:30 ನಾವು ಬಂದಿದ್ದೀವಿ. ಬಂದ ತಕ್ಷಣಕ್ಕೆ ಅದು ಏನಾಯ್ತು ಅಂದರೆ ಸ್ಕ್ಯಾನ್ ರಿಪೋರ್ಟ್ ಬರೆದಿದ್ದಾರೆ. ಬಂದ ತಕ್ಷಣ ಖುಷಿ ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಸೆಂಟರ್ ಇದೆ, ಅದರಲ್ಲಿ ನಾವು ಸ್ಕ್ಯಾನ್ ಮಾಡಿಸಿದ್ವಿ. ಮಾಡಿಸಿದ ತಕ್ಷಣಕ್ಕೆ 11:00 ನಾವು ಅಲ್ಲಿ ಹೋದ್ವಿ. ಹೋದ ತಕ್ಷಣಕ್ಕೆ ಅವ್ರು ಒಳಗೆ ಎಫರೆನ್ಸ್ ತೊಗೊಳ್ಳಿಲ್ಲ ನಮಗೆ. ನಾವು ಬರೆದಿದ್ದೀವಿ ನಿಮ್ಮದು ಹುಬ್ಳಿ KMC ಅಂತೇಳಿ, SMC ಅಂತೇಳಿ ಹೇಳಿದ್ರು. ಹೇಳಿದ ತಕ್ಷಣ ಆಂಬ್ಯುಲೆನ್ಸ್ನವ್ರಿಗೆ ವ್ಯವಸ್ಥೆ ಮಾಡೋಕೆ ಹೋದ್ವಿ ನಾವು. ಹೋದ ತಕ್ಷಣಕ್ಕೆ ಅದೇನಾಯ್ತು, ಆಂಬ್ಯುಲೆನ್ಸ್ ಅವರು 3 ನಂಬರ್ ಬರೆದ ಜಿಲ್ಲಾ ಆಸ್ಪತ್ರೆಯಲ್ಲಿ ಬರೆದಿದ್ದ ತಕ್ಷಣಕ್ಕೆ ಅವ್ರು ಯಾರೂ ಸ್ಪಂದನೆ ಮಾಡಲಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಏನೇ ಅಲ್ಲಿ ಇದ್ದಾನೆ, ಅವ್ರ ಫೋನಲ್ಲಿ 10 ನಿಮಿಷದಲ್ಲಿ ಅಲರ್ಟ್ ಆದ್ರಲ್ಲಿಗೆ. ಯಾಕೆ ಅವ್ರ ಫೋನ್ ಎತ್ತಾ ಇದ್ರೆ ಇವರು ರೋಗಿಗಳ ಫೋನ್ ಯಾಕೆ ಎತ್ತಾ ಇಲ್ಲ ಅಂತೇಳಿ ನಾವು ವಿಚಾರ ಮಾಡಿದ್ವಿ. ಅಲ್ಲಿ ಮಾಡಿದ ತಕ್ಷಣಕ್ಕೆ ಅವರು ಹುಬ್ಳಿಗೆ ಕಳಿಸಿದ್ದೀವಿ. ಕಳಿಸ್ಬಿಟ್ಟು ನಮ್ದು ಏನಪ್ಪ, ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂಡಿದ್ದಿಷ್ಟೇ, ಸುಧಾರಣೆ ಆಗ್ಬೇಕು ಜಿಲ್ಲಾ ಆಸ್ಪತ್ರೆ ಅಂತ ಹೇಳ್ತಾ ಇದ್ದೀವಿ ನಾವು. ಎಷ್ಟು ತಾಸು ವೇಟ್ ಮಾಡಿದ್ರೆ? ನಾವು 3 ತಾಸು ವೇಟ್ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ಏನು ಹೆಚ್ಚು ನಿಮ್ಗೆ ಪ್ರಾಣ ಹೋಗಿತ್ತು? ಪ್ರಾಣ ಹೋಗಿದ್ರೆ ಜಿಲ್ಲಾ ಆಸ್ಪತ್ರೆಯವರು ಒಣಗ್ಯಾರ ಸರ್. ಅದಕ್ಕೆ ಅವ್ರು ಜಿಲ್ಲಾಧಿಕಾರಿಗಳನ್ನ ಕೇಳ್ಕೊಂತಿರೋದೇನು, ಅಲ್ಲಿ ಸುಧಾರಣೆ ಆಗಬೇಕು. ಸಂಬಂಧಪಟ್ಟಂಥ ಡಾಕ್ಟರ್ಸ್ಗಳಿಗೆ ಅಲ್ಲಿ ಒಂದು ಸ್ವಲ್ಪ ಟೈಮಿಂಗ್ಸ್ ಇಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಓಕೆ ಸರ್.